ನಮಸ್ಕಾರ, ಯೋಯೋ ಕನ್ನಡಕ್ಕೆ ಸ್ವಾಗತ. ಗರುಡ ಎಕ್ಸ್ಪ್ರೆಸ್, ಆನ್ ಇಂಟರ್ನ್ಯಾಷನಲ್ ಕೋರಿಯರ್ ಸರ್ವಿಸ್. ಸುದೀಪ್ ಅಭಿಮಾನಿಗಳಿಗೆ ಇಲ್ಲಿದೆ ಒಂದು ಸಿಹಿ ಸುದ್ದಿ. ಕೆಂಪೇಗೌಡನ ಪಾತ್ರದಲ್ಲಿ ಕಿಚ್ಚನನ್ನ ನೋಡಿ ಅಭಿಮಾನಿಗಳು ಸಂಭ್ರಮಿಸಿದ್ರು. ಈಗ ಅವರಿಗಾಗಿ ಮತ್ತೊಮ್ಮೆ ಖಡಕ್ ಪೊಲೀಸ್ನಾಗಿ ತೆರೆ ಮೇಲೆ ಬರಲು ಕಿಚ್ಚ ಸುದೀಪ್ ಸಜ್ಜಾಗಿದ್ದಾನೆ. ಅದರ ಬಗ್ಗೆಯ ಫುಲ್ ಸ್ಟೋರಿ ಇಲ್ಲಿದೆ ನಿಮಗಾಗಿ. ಸ್ಯಾಂಡಲ್ವುಡ್ ಅಂಗಳದಲ್ಲಿ ಕಿಚ್ಚ ಸುದೀಪ್ ಅಭಿನಯದ ಕೆಂಪೇಗೌಡ ಸಿನಿಮಾ ಸಖತ್ ಸೌಂಡ್ ಮಾಡಿತ್ತು. ಕೆಂಪೇಗೌಡ ಸಿನಿಮಾದಲ್ಲಿ ಸುದೀಪ್ ಖಡಕ್ ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇನ್ನು ಸುದೀಪ್ಗೆ ವಿಲನ್ ಆಗಿ ಖಳನಾಯಕ ರವಿಶಂಕರ್ ಆರ್ಮುಗಂ ಪಾತ್ರದಲ್ಲಿ ಮಿಂಚಿದ್ದರು. ಹೌದು, ಎಲ್ಲೆಡೆ ಸಖತ್ ಸೌಂಡ್ ಮಾಡಿದ್ದ ಕೆಂಪೇಗೌಡ ಸಿನಿಮಾದ ಭಾಗ ಎರಡು ಸೆಟ್ಟೇರಲಿದೆ. ಇದೀಗ ಕೆಂಪೇಗೌಡ ಎರಡು ಸಿನಿಮಾದಲ್ಲಿ ಸುದೀಪ್ ಅವರೇ ನಾಯಕನಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಹೆಬ್ಬುಲಿ ಸಿನಿಮಾದ ನಿರ್ಮಾಪಕ ಉಮಾಪತಿ ಕೆಂಪೇಗೌಡ 2 ಸಿನಿಮಾವನ್ನು ನಿರ್ಮಿಸಲಿದ್ದಾರೆ. ಈಗಾಗಲೇ ಸುದೀಪ್ ಜೋಗಿ ಪ್ರೇಮ್ ನಿರ್ದೇಶನದ ವಿಲನ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ನಂತರ ರಕ್ಷಿತ್ ಶೆಟ್ಟಿ ನಿರ್ದೇಶನದ ಥಗ್ಸ್ ಆಫ್ ಮಾಲ್ಗುಡಿ ಹಾಗೂ ರಿಷಬ್ ಶೆಟ್ಟಿ ನಿರ್ದೇಶನದ ಮತ್ತೊಂದು ಸಿನಿಮಾ ಕೂಡ ಇವೆ. ಇವೆಲ್ಲವೂ ಮುಗಿದ ಬಳಿಕ ಸುದೀಪ್ ಕೆಂಪೇಗೌಡ 2 ಸಿನಿಮಾದ ಕೆಲಸದಲ್ಲಿ ತೊಡಗಿಕೊಳ್ಳಲಿದ್ದಾರೆ. ಅದೇನೇ ಇರಲಿ, ಸುದೀಪ್ ಅವರನ್ನ ಮತ್ತೊಮ್ಮೆ ಖಡಕ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ನೋಡುವ ಭಾಗ್ಯ ಅಭಿಮಾನಿಗಳದಾಗಲಿದೆ. ಈ ವಿಷಯ ಕೇಳಿದ ಸುದೀಪ್ ಅಭಿಮಾನಿಗಳಂತೂ ಫುಲ್ ಖುಷಿಯಾಗಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.